ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ ಅವರಿಗೆ ರಾಜ್ಯ ಜನತೆಗಲ್ಲ ಮಾನಭಾವರ ಮಾತಾಡೋದು ನಿಲ್ಲಿಸಿ ಜನಕ್ಕೆ ಏನು ಮಾಡ್ತೀರಿ ಅದನ್ನು ಹೇಳ್ಕೊಂಡು ಹೋಗಿ ನನ್ನ ಭಯದರಿಂದ ಓಟ್ ಬರೋದಿಲ್ಲ ನನ್ನ ಭಯದರಿಂದ ಇನ್ನೂ ಸೀಟ್ ಡೌನ್ ಆಯ್ತವೆ ಅವರಿಗೆ ಗೊತ್ತಿದೆ ನನಗೆ ಏನು ಏನು ಮಾಡ್ತೀವಿ ಜನಕ್ಕೆ ಈಗ ಕಷ್ಟ ಏನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಈ ದೇಶದಲ್ಲಿ ಬಡತನ ಅಂತಕಂತದ್ದು ವಿಶ್ವದಲ್ಲೇ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅಂತ ಯಾವುದೋ ರಿಸರ್ಚ್ ಬರೆದಿದ್ದಾರೆ ರಿಸರ್ಚ್ ವರದಿ ಬಂದಿದೆ ಯಾಕೆ ಇಲ್ಲಿ ಪ್ರತಿನಿಧಿ ಬಂದಿದ್ದ ಕೂತಾರೆ ಕೂತಾರೆ ನೋಡಿ ಇಲ್ಲಿ ಏನು ಕೊಟ್ಟಪ್ಪ ನೀನು ಇವರಿಗೆ ಅಧಿಕಾರದಲ್ಲಿ 5 ವರ್ಷ ಇದ್ದಲ್ಲಪ್ಪ ಇಂತ ವಿಕಲಚೇತನರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಹೋದರಲ್ಲ ಅವರನ್ನ ಭೇಟಿ ಮಾಡ್ತಿದ್ದೀರಾ ನೀವು ಯಾರಿಗಾದರೂ ಒಂದು ಕುಟುಂಬ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಗ್ಗೆ 20 ಲಕ್ಷ 30 ಲಕ್ಷ ಖರ್ಚು ಮಾಡಬೇಕಂತ ಕುಟುಂಬಗಳಿಗೆ ಸಹಾಯ ಮಾಡಿದಿರಾ ನಿಮ್ಮ ಯೋಗ್ಯತೆಗೆ ನಿಮ್ಮ ಮನೆ ಹತ್ರ ಅವರನ್ನ ಗೇಟ್ಗೆ ಸೇರಿಸಲ್ಲ ನೀವು ನಿಮ್ಮಿಂದ ನಮ್ಮ ಪಕ್ಷ ಕಲಿಬೇಕಾ ರೈತರನ್ನ ಬಡವರನ್ನ ಯಾವ ರೀತಿ ನಾವು ಇವತ್ತು ಗೌರವಿಸಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ ಪರಿಸ್ಥಿತಿ ಏನಾಗಿದೆ ಉತ್ತರ ಕರ್ನಾಟಕ ಇದು ನನ್ನ ಆದ್ಯತೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜನತೆಯ ಕಷ್ಟಗಳನ್ನು ಬಗೆಹರಿಸಬೇಕು ಅನ್ನೋದು ನಾನು ಗ್ರಾಮ ವಾಸ್ತವ್ಯ ಮಾಡಿದಾಗ ಸುವರ್ಣ ಗ್ರಾಮೋದಯ ಅಂತಕಂತ ಯೋಜನೆ ತರಬೇಕು ಅಂತ ಹೊರಟೆ ನಂದೇನು ಸ್ವತಂತ್ರ ಸರ್ಕಾರ ಅಲ್ಲ 18 ತಿಂಗಳು ಪಾಪ ಪ್ರತಿನಿತ್ಯ ಮಾಧ್ಯಮದಲ್ಲಿ ಬರಿತಾ ಇರೋರು 17 ತಿಂಗಳು 16 ತಿಂಗಳು 15 ತಿಂಗಳು 14 ತಿಂಗಳು ಕುಮಾರಸ್ವಾಮಿ ಆಡಳಿತ ಇಂಥದ ನಡುವೆ ಹಲವಾರು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾನೆ ಕುಮಾರಸ್ವಾಮಿ ಎಷ್ಟು ಸಿರ್ತಾನೆ ಅನ್ನೋದು ಜನಕ್ಕೆ ಜ್ಞಾಪಕ ಮಾಡೋರು ಹೇಳಿ 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 ಇನ್ನೇನು ಮುಗೀತು ಮುಗೀತು ಅಂತ ಅಂಥದ್ರಲ್ಲೂ ಉತ್ತಮವಾದ ಕೆಲಸ ಮಾಡಿಕೊಟ್ಟೆ ಜನಕ್ಕೆ ಸಾರಾಯಿ ನಿಷೇಧ ಮಾಡಿದೆ ಲಾಟ್ರಿ ನಿಷೇಧ ಮಾಡಿದೆ ಅದು ಬಡವರನ್ನ ಉದ್ಧಾರ ಮಾಡಕ್ಕೆ ಮಾಡಿದ್ದು ಶ್ರೀಮಂತರನ್ನ ಶ್ರೀಮಂತರ ಮಾಡಕ್ಕೆ ಮಾಡಿದ್ದು ನಾನು ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ